Hi everyone, welcome to my YouTube channel Tech World Kannada. Nanivattina ee hosa video alli Big Midas vendor application olige kitchen appliances na hege register madodu adrolage product na hege add madodu anta detail agi telisukotta hogtini. Big Midas vendor application olige 0% commission irutte. Illi yavade riti third party entry irodilla. Only customer matte vendors madhye matra vyavahara nadiyutte. Ida navu application na open madi nodona. Illi create your account already registered antadre click here login antadre now create maadkolona iga register agoke kelavan details kelthada full name kelthada kodona matte email id kelthada nam store inda email id idre hakona नानु फॉर एग्जांपल अंत फेक आईडी हाँता फेक डीटेल्स हाँता ओरिजिनल डीटेल्स रजिस्टर मे मत फोन नंबर केल्ता फोन नंबर हाकोण ना फोन नंबर हाकित कूडले नम फोन नंबर गे वन ओ टी पी मेसेज सेंड आगिरुत्ते आ मेसेज ना इल्ली हाकोण आ नंबर इल्ली कोट्टु पासवर्ड हाकोण मत रिजिस्टर इले रिजिस्टर आद कूडले सेक्शन ओपन आगता है स्टोर लिस्टिंग वेहिकल लिस्टिंग सर्विस लिस्टिंग अंत ना स्टोर लिस्टिंग हमण नहीं नोड़ता कल डीटेल मत कॉपिंद डॉक्यूमेंट्स कहता हमण नम शॉप नेम शॉप नेम को आगले कोट्टागे इल्ली शॉप नेम कोडोण मत्ते शॉप इंदु कैटगरी केळ्तिदे नम्मदु किचन अप्लायंसेस आगिरोदरिंद किचन अप्लायंसेस सेलेक्ट माड्कोळ्ळोण मत्ते ईग करेंट लोकेशन केळ्तिदे इल्ली मैप अल्ली डायरेक्ट करेंट लोकेशन तगोळ्ळबहुदु इल्ल अंद्रे आ कडे ई कडे ड्राग माडि नम्म शॉप एल्लिदे अंत सर्च माडि इल्ल आरो मार्क कडे क्लिक माडोदरिंद नम्म शॉप नम्म लोकेशन सेव आगे मत स्टेट केल्ता है मध्य प्रदेश तक आगे हेदे फॉर एग्जांपल अंत तोरस्ता मत सिटी केल्ता है सिटी नेम हाकोण सिटी नेम हाकि एरिया केल्ता है नम स्टोर याव एरिया दल्लिदे अंत मत्ते अड्रेस केळ्तिदे नम स्टोर इंदु अड्रेस आगबेकु अड्रेस हाकिद मेले सेलेक्ट आधार यार आधार आर पैन कार्ड अंत केळ्तिदे अद्रदोंदु फोटो हाकबेकु आधार कार्ड इंदु और पैन कार्ड इंदु नन फॉर एग्जांपल अंत यदो फोटो हाँतनी ओरिजिनल फोटोसे हाकु ट्रेड लाइसेंस अद्रदू को मत सताई लाइसेंस अद्रद को निम हर इला करेंट बिलू इला जी एस टी यू हाकबू स्टोर फोटो स्टोर फोटो हाकोण किचन अप्लायंसेस ಈಗ ಫೋಟೋ ಹಾಕಿದ ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳೋಣ ಸೋ ರಿಜಿಸ್ಟರ್ ಆಗಿದೆ ಈಗ ಇಲ್ಲಿ ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಅಂತ ಶೋ ಆಗ್ತಿದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಡ್ಯಾಶ್ಬೋರ್ಡ್ ಕಾಣ್ತಾ ಇದೆ ಇಲ್ಲಿ ಯಾವುದಾದ್ರೂ ಕಸ್ಟಮರ್ ಆರ್ಡರ್ ಮಾಡಿದ್ದಲ್ಲ ಅಂತ ಹೇಳಿದ್ರೆ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ಅದು ಆಲ್ ಆರ್ಡರ್ಸ್ ಅನ್ನು ನೋಡಿದ್ರೆ ನಮಗೆ ಎಷ್ಟು ಆರ್ಡರ್ ಬಂದಿದೆ ಅಂತ ಶೋ ಆಗುತ್ತೆ ಆಮೇಲೆ ಪೆಂಡಿಂಗ್ ಆರ್ಡರ್ ಇನ್ನು ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿಬಿಟ್ಟು ಮತ್ತೆ ಕನ್ಫರ್ಮ್ಡ್ ಆರ್ಡರ್ ಡೆಲಿವರ್ಡ್ ಆರ್ಡರ್ ಅದೆಲ್ಲ ನೋಡ್ತಾ ಇರಬಹುದು ನೀವು ಮತ್ತೆ ಇಲ್ಲಿ ಮೆಂಬರ್ಶಿಪ್ ಅಂತ ಇದೆ ನಾವು ಎಷ್ಟು ಡೇಸ್ ಗೆ ಸಬ್ಸ್ಕ್ರೈಬ್ ಆಗಿದೀವಿ ಅಂತ ಹೇಳಿಬಿಟ್ಟು ಆ ಡೇಸ್ ಇಲ್ಲಿ ಶೋ ಆಗುತ್ತೆ ಆಮೇಲೆ ನೋಟಿಫಿಕೇಶನ್ ನಮಗೆ ಏನಾದರೂ ನೋಟಿಫಿಕೇಶನ್ ಇದ್ರೆ ಅದು ಇಲ್ಲಿ ಶೋ ಆಗುತ್ತೆ ಮತ್ತೆ ಲೊಕೇಶನ್ ನೋಡ್ತಾ ಇರಬಹುದು
ಮತ್ತೆ ನಾವು ಆಪ್ನ ಶೇರ್ ಕೂಡ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಈಗ ಗಾನ್ ಪಕ್ಕ ಇರೋ ಲೈನ್ಸ್ನ ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಕ್ಟಿವ್ ಮತ್ತು ಇನ್ಆಕ್ಟಿವ್ ಅಂತ. ಆಕ್ಟಿವ್ ಅಂತ ಹೇಳಿದ್ರೆ ನಮ್ಮ ಶಾಪ್ ಏನಾದರೂ ಓಪನ್ ಇತ್ತಲ್ಲ ಅಂತ ಹೇಳಿದ್ರೆ ಆಗ ನಾವು ಆಕ್ಟಿವ್ ಮಾಡ್ಕೋಬೋದು. ನಾವೇನಾದರೂ ರಜೆಯಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಇನ್ಆಕ್ಟಿವ್ ಶೋ ಆಗುತ್ತೆ. ಮತ್ತೀಗ ಪ್ರೊಫೈಲ್ ಸೆಟ್ಟಿಂಗ್ಸ್ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಡೆಲಿವರ್ ಮತ್ತು ಪಿಕಪ್ ಆಪ್ಷನ್ ಕೂಡ ಕಾಣ್ತಾ ಇದೆ. ನಾವು ಡೆಲಿವರ್ ಕೂಡ ಚೂಸ್ ಮಾಡ್ಕೋಬೋದು ಅವ್ರ ಪಿಕಪ್ ಕೂಡ ಚೂಸ್ ಮಾಡ್ಕೋಬೋದು. ನಾನೀಗ ಡೆಲಿವರಿ ಅಂತ ತಗೊಳ್ತೀನಿ. ಮತ್ತು ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ 5 ಕಿಲೋಮೀಟರ್ ಹಾಕ್ತಿದ್ದೀನಿ ನಾನು. ಮತ್ತು ಡೆಲಿವರಿ ಚಾರ್ಜಸ್ ಕೇಳ್ತಾ ಇದೆ. ಡೆಲಿವರಿ ಚಾರ್ಜಸ್ 30 ಕೊಡ್ತೀನಿ. ಮತ್ತು ಫ್ರೀ ಡೆಲಿವರಿ ಅಬ್ಬೋ. ನಾನು 1000 ಮೇಲೆ ಯಾರಾದರೂ ಪ್ರಾಡಕ್ಟ್ಸ್ ಏನಾದರೂ ತಗೊಂಡ್ರಲ್ಲ ಅಂತ ಹೇಳಿದ್ರೆ ಅದು ಫ್ರೀ ಡೆಲಿವರಿ ಕೊಡ್ಬೋದು. ಮತ್ತೀಗ ಅಪ್ಡೇಟ್ ಮಾಡೋಣ. ಮತ್ತೀಗ ಪ್ರಾಡಕ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಡ್ ಪ್ರಾಡಕ್ಟ್ನ ಕ್ಲಿಕ್ ಮಾಡೋದ್ರಿಂದ ಪ್ರಾಡಕ್ಟ್ ಆ್ಯಡ್ ಮಾಡೋದು ಹೇಗೆ ಅಂತ ಡೀಟೇಲ್ಸ್ ಶೋ ಆಗುತ್ತೆ. ಇಲ್ಲಿ ಪ್ರಾಡಕ್ಟ್ ನೇಮ್ ಹಾಕಬೇಕು. ಈಗ ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರ್ನ ಆ್ಯಡ್ ಮಾಡೋಣ. ಪ್ರೆಸ್ಟೀಜ್ ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಈಗ ಬ್ಯಾಕೆಟ್ ಅಲ್ಲೇ ಯೂನಿಟ್ನ ಹಾಕ್ಕೊಳ್ಳೋಣ. ಮತ್ತು ಸಬ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಳ್ಳೋಣ. ಎಲೆಕ್ಟ್ರಿಕ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಸಬ್ ಕ್ಯಾಟಗರಿ ಅಂತ ಚೂಸ್ ಮಾಡ್ಕೊಳ್ಳೋಣ. ಈಗ ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ ಪ್ರೆಸ್ಟೀಜ್ ಮಿಕ್ಸರ್ ಆ್ಯಂಡ್ ಗ್ರೈಂಡರಿಂದು ಹಾಕ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ಗೆ ಅಂತ ಹಾಕ್ತಾ ಇದ್ದೀನಿ ಒಂದು ಪ್ರೈಸ್ನ. ಮತ್ತೀಗ ಯೂನಿಟ್ ಕೇಳ್ತಾ ಇದೆ, ಯೂನಿಟ್ 1 ಅಂತ ಕೊಡೋಣ. ಸ್ಟಾಕ್ ನಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಇದೆ ಮಿಕ್ಸರ್ ಗ್ರೈಂಡರ್ ಅದನ್ನು ಇಲ್ಲಿ ಹಾಕಬೇಕು. ಮತ್ತು ಡಿಸ್ಕ್ರಿಪ್ಷನ್, ಈಗ ನೀವಿಲ್ಲಿ ಏನು ಬೇಕಿದ್ರು ಡಿಸ್ಕ್ರಿಪ್ಷನ್ ಕೊಡ್ಬೋದು. ನಾನು ಗ್ರೈಂಡಿಂಗ್ ಆಫ್ ಇಂಗ್ರೀಡಿಯಂಟ್ ಜನರಲಿ ಇಂಪ್ರೂವ್ ಫೀಡ್ ಡೈಜೆಸ್ಟಿಬಿಲಿಟಿ ಅಂತ. ಮತ್ತು ಒಂದು ಫೋಟೋ ಹಾಕೋಣ, ಮಿಕ್ಸರ್ ಗ್ರೈಂಡರ್ ಎಂದು ಒಂದು ಫೋಟೋ ಹಾಕಿ ಆ್ಯಡ್ ಪ್ರಾಡಕ್ಟ್ ಅಂತ ಕೊಟ್ಟರೆ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಅದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಶೋ ಆಗ್ತಾ ಇದೆ. ನಾನು ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ಮತ್ತೆ ಈ ರೀತಿ ಶೋ ಆಗ್ತಾ ಇದೆ. ನಾನು ಇನ್ನೂ ಒಂದು ಪ್ರಾಡಕ್ಟ್, ಈಗ ಒಂದು ಸೆರಾಮಿಕ್ ಕುಕ್ ವೇರ್ ಸೆಟ್ನ ಆ್ಯಡ್ ಮಾಡೋಣ. ಬ್ಯಾಕೆಟಲ್ಲಿ ಒಂದು ಸೆಟ್ ಅಂತ ಹಾಕ್ತೀನಿ ನಾನು. ಮತ್ತು ಸಬ್ ಕ್ಯಾಟಗರಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ಲಾಸ್ಟಿಕ್ ಸ್ಟೀಲ್ಸ್ ಎಲೆಕ್ಟ್ರಿಕ್ ಆ್ಯಂಡ್ ಸೆರಾಮಿಕ್ ಅಂತ. ಸೆರಾಮಿಕ್ ಆಗಿರೋದ್ರಿಂದ ಸೆರಾಮಿಕ್ ತಗೊಳ್ತೀನಿ ನಾನು. ಮತ್ತು ಒರಿಜಿನಲ್ ಪ್ರೈಸ್ 5000 ಕೊಡ್ತೀನಿ. ನೀವು ಬೇಕಿದ್ರೆ ಡಿಸ್ಕೌಂಟೆಡ್ ಪ್ರೈಸ್ ಮಾಡಿ ಇಲ್ಲಿ 4500 ಹಾಕಿ 500 ಡಿಸ್ಕೌಂಟ್ ಕೂಡ ಕೊಡ್ಬೋದು. ಮತ್ತು ಯೂನಿಟ್ ಕೇಳ್ತಾ ಇದೆ, 1 ಅಂತ ಕೊಡ್ತೀನಿ. ಮತ್ತು ಸ್ಟಾಕ್, ನಾನಾಗಲೇ ಹೇಳಿದಂಗೆ ನಮ್ಮ ಅಂಗಡಿಯಲ್ಲಿ ಎಷ್ಟು ಸ್ಟಾಕ್ ಇದೆ ಆ ಸ್ಟಾಕ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಮತ್ತೀಗ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ, ನೀವು ಯಾವುದಾದ್ರೂ ಡಿಸ್ಕ್ರಿಪ್ಷನ್ ಕೊಡ್ಬೋದು. ನಾನು ಫಾರ್ ಹೆಲ್ತಿ ಕುಕ್ ಅಂತ ಕೊಡ್ತೇನೆ. ಮತ್ತೀಗ ನಾನು ಜಸ್ಟ್ ಒಂದು ಹಾಗೆ ಫಾರ್ ಎಕ್ಸಾಂಪಲ್ಗೆ ಅಂತ ಒಂದು ಫೋಟೋ ಕೊಡ್ತಾನೆ. ನೀವು ಒರಿಜಿನಲ್ ಫೋಟೋ ಕೊಟ್ಟು ಆ್ಯಡ್ ಪ್ರಾಡಕ್ಟ್ ಮಾಡೋದ್ರಿಂದ ನಿಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ.
ಸೊ ಅದನ್ನೆಲ್ಲಿ ನೀವು ನೋಡ್ತಾ ಇರ್ಬೋದು ಸೆರಾಮಿಕ್ ಕುಕ್ವೇರ್ ಮತ್ತು ಪ್ರೆಸ್ಟೀಜ್ ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಅಂತ. ಈಗ ನಾವು ನೋಡೋಣ ಎಡಿಟ್ ಪ್ರಾಡಕ್ಟ್ಸ್ನ. ನೀವು ಏನಾದರೂ ರೇಟಿಂಗ್ಸಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು ಅವರ ಸ್ಟಾಕಲ್ಲಿ ಏನಾದರೂ ಚೇಂಜಿಂಗ್ಸ್ ಮಾಡ್ಕೋಬೇಕಂದ್ರೆ ನೀವಿಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ ನೀವು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ 5,000 ಹಾಕಿ ಮತ್ತು ಸ್ಟಾಕಲ್ಲಿ ಏನಾದರೂ ಚೇಂಜಸ್ ಆಗಿತ್ತು ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ 15 ಇದು ತೆಗೆದು 10 ಹಾಕಿ ಎಡಿಟ್ ಪ್ರಾಡಕ್ಟ್ ಕೊಡೋದ್ರಿಂದ ನಿಮ್ಮ ಪ್ರಾಡಕ್ಟ್ ಎಡಿಟ್ ಆಗಿರುತ್ತೆ. ಮತ್ತೀಗ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಅಂತ ನೋಡೋದಾದರೆ ಯಾವುದಾದ್ರು ಕಸ್ಟಮರ್ ನಿಮ್ಮ ಪ್ರಾಡಕ್ಟ್ಗೆ ರೇಟಿಂಗ್ಸ್ ಕಮೆಂಟ್ಸ್ ಏನಾದರೂ ಕೊಟ್ಟಿದ್ರೆ ಅದು ಇಲ್ಲಿ ಶೋ ಆಗುತ್ತೆ. ಆ್ಯಂಡ್ ದೆನ್ ಸಬ್ಸ್ಕ್ರಿಪ್ಷನ್ ನೋಡೋದಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸುಮಾರು ರೀತಿ ಪ್ಲಾನ್ ಶೋ ಆಗ್ತಾ ಇದೆ. 30 ಡೇಸ್, 90 ಡೇಸ್, 180 ಡೇಸ್ಗೆ ರೇಟು ಪ್ರೈಸ್ ಎಲ್ಲ ಶೋ ಆಗ್ತಾ ಇದೆ. ಇಲ್ಲಿ ಫಸ್ಟು 118 ರೂಪಾಯಿ ಆಫರ್ ಪ್ರೈಸ್ ಅಂತ ಬಿಟ್ಟಿದ್ದಾರೆ ಕಂಪನಿ ಕಡೆಯಿಂದ. ಫಸ್ಟ್ 30 ಡೇಸ್ ನೀವು 118 ರೂಪಾಯಿ ಪೇ ಮಾಡಿಬಿಟ್ಟು ರೀಚಾರ್ಜ್ ಮಾಡ್ಕೊಳ್ಬೋದು. ಮತ್ತು ಪೇ ನಾವು ಕೊಡೋದ್ರಿಂದ ಇಲ್ಲಿ ನೀವು ಯಾವುದೇ ರೀತಿ ಕಾರ್ಡ್ಸ್ ಆರ್ UPI ರೀಚಾರ್ಜ್ ಮಾಡ್ಕೊಳ್ಬೋದು. ನಾನೀಗ ವ್ಯಾಲೆಟಲ್ಲಿ ರೀಚಾರ್ಜ್ ಮಾಡ್ಕೊಳ್ತೀನಿ. ಈಗ UPI OTP ಕೇಳ್ತಾರೆ. OTP ನಂಬರ್ ಹಾಕಿ ವೆರಿಫೈ ಮಾಡಿಕೊಂಡ್ರೆ ನಮ್ಮ ರೀಚಾರ್ಜ್ ಸಕ್ಸಸ್ಫುಲ್ ಆಗ್ತದೆ ಆಗಿರತ್ತೆ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಅಂತ 30 ಡೇಸ್ಗೆ ರೀಚಾರ್ಜ್ ಆಗಿದೆ. ಮತ್ತು ಶೇರ್ ಆಪ್, ಅಬೌಟ್ ಅಸ್ ಇವೆಲ್ಲ ನಾರ್ಮಲ್. ಆ್ಯಂಡ್ ದೆನ್ ಆರ್ಡರ್ಸ್ ಕಡೆ ನೋಡೋಣ. ನಾವು ಮೊದಲು ನೋಡಿದ ಹಾಗೆ ಆರ್ಡರ್ ಪೇಜ್ ಈ ಥರ ಶೋ ಆಗುತ್ತೆ. ಮತ್ತೀಗ ಆಲ್ ಆರ್ಡರ್ ಕಡೆ ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ಯಾರೋ ಕಸ್ಟಮರ್ ಪ್ರಾಡಕ್ಟ್ ಬೈ ಮಾಡಿದ್ದಾರೆ. ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬೋದು, ರಿಜೆಕ್ಟ್ ಮಾಡ್ಕೊಳ್ಬೋದು. ಕಸ್ಟಮರಿಂದು ಫುಲ್ ಡೀಟೇಲ್ಸ್ ಕೂಡ ಚೆಕ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಸೊ ಅವ್ರ ಲೊಕೇಶನ್ ಕೂಡ ಕರೆಂಟ್ ಲೊಕೇಶನ್ ಮ್ಯಾಪಿಂದ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಇಷ್ಟು ಆಪ್ಷನ್ ಕೂಡ ಇದೆ. ನಾವಿಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಅದು ಕನ್ಫರ್ಮ್ಡ್ ಆರ್ಡರಲ್ಲಿ ಶೋ ಆಗುತ್ತೆ. ಮತ್ತಿಲ್ಲಿ ಕಸ್ಟಮರ್ಗೆ ಕಾಲ್ ನೌ ಆಪ್ಷನ್ ಕೂಡ ಇದೆ. ಕಾಲ್ ಕೂಡ ಮಾಡಿ ಡೀಟೇಲ್ಸ್ ಕೇಳ್ಕೊಳ್ಳೋ ಆಪ್ಷನ್ ಕೂಡ ಇರುತ್ತೆ. ಇಲ್ಲಿ ಕಂಪ್ಲೀಟ್ ಕೊಟ್ಟರೆ ಅದು ನಮಗೆ ಡೆಲಿವರ್ಡ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಪ್ರಾಡಕ್ಟ್ ಕಸ್ಟಮರ್ಸ್ಗೆ ಡೆಲಿವರ್ ಆಗಿದೆ ಅಂತ ಹೇಳಿಬಿಟ್ಟಿದ್ದು. ಸೊ ಇದಿಷ್ಟು ವೆಂಡರ್ಸ್ ಅಪ್ಲಿಕೇಶನ್ ಒಳಗೆ ಕಿಚನ್ ಅಪ್ಲಯನ್ಸಸ್ನ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಮತ್ತು ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಿದ್ದಾಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.